ಬೆಂಗಳೂರಲ್ಲಿ ಸ್ಪಂದನ ಅಂತ್ಯ ಸಂಸ್ಕಾರ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದು ಇವತ್ತು ರಾತ್ರಿ 11 ಗಂಟೆಗೆ ಏರ್‌ಪೋರ್ಟ್ ಗೆ ಸ್ಪಂದನ ಮೃತದೇಹ ಬರಲಿದೆ. ಅಲ್ಲಿರುವಂತಹ ಒಂದಷ್ಟು ಕಾನೂನು ಪ್ರೋಸೆಸ್ ಗಳನ್ನು ಮುಗಿಸಿಕೊಂಡು ಇವತ್ತು ರಾತ್ರಿ 11 ಗಂಟೆಗೆ ಏರ್‌ಪೋರ್ಟ್ ಗೆ ಸ್ಪಂದನ ಮೃತದೇಹ ಬರಲಿದ್ದು ಬೆಂಗಳೂರಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. 12 ಗಂಟೆ ಸುಮಾರಿಗೆ ಮಲ್ಲೇಶ್ವರಂ ನಿವಾಸಕ್ಕೆ ಮೃತದೇಹ ಬರಲಿದ್ದು ಮನೆಯ ಬಳಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ನಾಳೆ ಮಧ್ಯಾಹ್ನದವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಷ್ಟು ಹೊತ್ತಿಗೆ ಪಾರ್ಥಿವ ಶರೀರ ಬೆಂಗಳೂರಿಗೆ ಬರಲಿದೆ, ಹಾಗೇನೆ ಅಂತ್ಯ ಸಂಸ್ಕಾರದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ನವಿತಾ, ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಸ್ಪಂದನ ಕುಟುಂಬಸ್ಥರು ಬ್ಯಾಂಕಾಕ್ನಲ್ಲಿರುವಂತಹ ವಿಜಯ್ ರಾಘವೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಅಲ್ಲಿ ಏನೆಲ್ಲ ಕಾನೂನು ಪ್ರಕ್ರಿಯೆ ಮುಗಿಯುತ್ತೆ ಮತ್ತು ಎಷ್ಟೊತ್ತಿಗೆ ಮುಗಿಯುತ್ತೆ ಮತ್ತು ಯಾವ ಟೈಮ್ಗೆ ಬೆಂಗಳೂರಿಗೆ ಪಾರ್ಥಿವ ಶರೀರ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಬಿ ಕೆ ಶಿವರಾಮ್ ಅವರ ಮನೆಯಲ್ಲಿ ಒಂದು ಕಡೆ ನೀರವ್ ಮೌನ, ಮತ್ತೊಂದು ಕಡೆ ಅವರ ಸಂಬಂಧಿಕರಾಗಿರ್ಬೋದು, ಅವರ ಸ್ನೇಹಿತರಾಗಿರಬಹುದು, ಅವರಿಗೆ ಧೈರ್ಯ ತುಂಬುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕುಟುಂಬಸ್ಥರು ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಅಂತಿಮ ಸಂಸ್ಕಾರವನ್ನ ಎಲ್ಲಿ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ರು. ಆ ಕುಟುಂಬಸ್ಥರ ಒಂದು ಮಾಹಿತಿಯ ಪ್ರಕಾರವಾಗಿ ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ನಲ್ಲಿ ಒಂದು ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಕೂಡ ಅಷ್ಟೇ, ಒಂದು ಮೃತದೇಹ ಎಷ್ಟೊತ್ತಿಗೆ ಬರುತ್ತೆ ಏನನ್ನೋದ್ರ ಬಗ್ಗೆ ಕೂಡ ಎಲ್ಲೋ ಒಂದು ರೀತಿ ಗೊಂದಲ ಇತ್ತು. ಸದ್ಯಕ್ಕೆ ಕುಟುಂಬಸ್ಥರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ರಾತ್ರಿ 11 ಗಂಟೆಗೆ ಏರ್ಪೋರ್ಟ್ ಗೆ ಈ ಒಂದು ಪಾರ್ಥಿವ ಶರೀರ ಬರುತ್ತೆ. ಏರ್ಪೋರ್ಟ್ ನಿಂದ ಅಲ್ಲೊಂದಷ್ಟು ಕಾನೂನು ಪ್ರಕ್ರಿಯೆ ಮುಗಿಸಬೇಕಂತ ಅಗತ್ಯತಿದೆ. ಆ ಒಂದು ಮುಗಿದಂತಹ ಬಳಿಕ 12 ಗಂಟೆ ಸುಮಾರಿಗೆ ಮಲ್ಲೇಶ್ವರಂನಲ್ಲಿರುವಂತಹ ಬಿ ಕೆ ಶಿವರಾಮ್ ಅವರ ನಿವಾಸಕ್ಕೆ ಒಂದು ಮೃತದೇಹ ತರಲಾಗುತ್ತೆ. 12 ಗಂಟೆಯಿಂದ ನಾಳೆ ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಒಂದು ಸಾರ್ವಜನಿಕರ ಒಂದು ಅಂತಿಮ ದರ್ಶನಕ್ಕೆ ಇಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂತಿರುವ ಈಗಾಗಲೇ ನೋಡ್ತಾ ಇರಬಹುದು. ಮನೆಯ ಮುಂಭಾಗದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ಮಾಡಲು ನಿರ್ಧಾರವನ್ನು ಕೂಡ ಮಾಡಿದರೆ, ನಾಳೆ ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಪಬ್ಲಿಕ್ ಬಂದು ಅವರನ್ನ ಅಂತಿಮ ದರ್ಶನ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮಧ್ಯಾಹ್ನದ ಬಳಿಕ ಅವರ ಈಡಿಗ ಸಮುದಾಯದಂತೆ ಅವರನ್ನ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಕುಟುಂಬಸ್ಥರು ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ನಟ ಶ್ರೀಮುರಳಿ ಆಗಿರಬಹುದು, ಬಿ ಕೆ ಶಿವರಾಮ್ ಆಗಿರಬಹುದು ಮತ್ತು ಅವ್ರ ಕುಟುಂಬಸ್ಥರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಷ್ಟೇ ಈ ಒಂದು ಅಂತಿಮ ದರ್ಶನವನ್ನು ಕೂಡ ಅಷ್ಟೇ ಬೇರೆ ಕಡೆಗಳೇ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆಯನ್ನು ಮಾಡ್ತಿದ್ರು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಒಂದು ಅಂತಿಮ ದರ್ಶನಕ್ಕೆ ಬರುವಂತಹ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಮಲ್ಲೇಶ್ವರಂ ಗ್ರೌಂಡ್ ನಲ್ಲಿ ಇರಿಸೋದಕ್ಕೂ ಕೂಡ ಅಷ್ಟೇ ಒಂದು ಮಾತುಕತೆ ಆಗಿತ್ತು. ಆದ್ರೆ ಕುಟುಂಬಸ್ಥರು ಮನೆಯ ಬಳಿ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಹರಿಶ್ಚಂದ್ರ ಘಾಟ್ನಲ್ಲಿ ನಾಳೆ ಮಧ್ಯಾಹ್ನದ ಬಳಿಕ ಅಂತ್ಯ ಸಂಸ್ಕಾರ ಮಾಡಲು ಕೂಡ ಈಗಾಗಲೇ ಕುಟುಂಬಸ್ಥರ ನಿರ್ಧಾರವನ್ನು ಕೂಡ ಮಾಡಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಅವರೇ ಡೀಟೇಲ್ಸ್ಗೆ.